Hello friends, welcome back to my channel. Nan Bhavya. Friends, ivattina ondu video dalli nanu nimmellarigu 7-8 gram inda start aguvanta stone necklace na torustidini. Tumba andre tumbane chenagide collection. So video skip maadde end varigu nodi, yavadadru ondu design nimge kandita ishta agutte. Hage ide first time nana channel na watch maartidre, please nan channel ge subscribe maadkoli. Hage pakkadalli kanisanta bell icon na click maadi. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹೊಸದಾಗಿ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಓಕೆನಾ? ಬನ್ನಿ, ಇವಾಗ ಯಾವೆಲ್ಲ ಸ್ಟೋನ್ ನೆಕ್ಲೆಸ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಖಂಡಿತ ತುಂಬ ಅಂದರೆ ತುಂಬಾ ವೆರೈಟೀಸ್ ಡಿಸೈನ್ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹಾಗೆ ಈಗೇನು ನೋಡ್ತಿದ್ದೀರಾ, ಈ ನೆಕ್ಲೆಸ್ಸು ಜಸ್ಟ್ 7 grams ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಅಂದರೆ ತುಂಬ ತೆಳುವಾಗಿ ಬಂದಿರುತ್ತೆ. ಆದರೆ ನೀವು ಸ್ಟೋನ್ಸ್ ಹಿಂದ್ಗಡೆಯೂ ನೀವು ಗೋಲ್ಡಿಂದ ಕವರ್ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಅದು ಜಾಸ್ತಿ ಗ್ರಾಮ್ ಆಗುತ್ತೆ. ನೀವು ಹಿಂದೆ ಎಲ್ಲ ಸ್ಟೋನ್ಸ್ ಹಾಗೇನೇ ಬಿಟ್ಟು ಮಾಡಿಸ್ಕೊಳ್ತೀವಿ ಅಂದರೆ 7-8 gramsಗೂ ಸಹ ಆ ಥರ ಡಿಸೈನ್ ನೆಕ್ಲೆಸ್ಸೆಲ್ಲನೂ ಮಾಡಿಕೊಡ್ತಾರೆ. ಕೆಲವೊಬ್ಬರು ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ ಸ್ಟೋನ್ಸ್ ನೆಕ್ಲೆಸ್ ಸ್ಟೋನ್ಸ್ ಜಾಸ್ತಿ ಇದ್ದರೆ ನಮಗೆ ಚಿನ್ನ ಕಡಿಮೆ ಆಗುತ್ತೆ ಅಂತ ಹೇಳಿ ಇಷ್ಟಪಡಲ್ಲ. ಬಟ್ ಸ್ಟೋನ್ಸ್ ಜ್ಯುವೆಲ್ಸ್ ಎಲ್ಲ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಡ್ರೆಸ್ಗೂ ಸಹ ಸ್ಟೋನ್ಸ್ದು ಯಾವುದೇ ಜ್ಯುವೆಲ್ರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಷ್ಟ ಇಲ್ಲ ನಮಗೆ ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಅನ್ನೋರು ಗೋಲ್ಡಲ್ಲೂ ಸಹ ಇದೇ ಡಿಸೈನ್ಸ್ನ ಬೇಕಿದ್ರೆ ಮಾಡಿಸ್ಕೊಳ್ಬೋದು. ಬಟ್ ಸ್ಟೋನ್ ನೆಕ್ಲೆಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕ ಮಕ್ಳಿಗೂ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಸ್ಟೋನ್ಸ್ದೆಲ್ಲ ನೀವು ನೆಕ್ಲೆಸ್ ತೊಗೊಳ್ತೀನಿ ಅಂತ ಅಂದರೆ 1-12 gram ಮೇಲೆ ತೊಗೊಳ್ಳಿ. ಯಾಕಂದರೆ ತುಂಬ ಲೈಟ್ ವೆಯ್ಟ್ ಮಾಡಿಸ್ಕೊಂಡ್ರೆ ತುಂಬ ಡೆಲಿಕೇಟ್ ಇರುತ್ತೆ, ಅದು ಬೇಗ ಕಿತ್ತೋಗ್ಬಿಡುತ್ತೆ, ಯಾವುದಕ್ಕಾದರೂ ಸಿಕ್ಕಾಕ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ. ನೀವು ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ತೀನಿ ಅಂದರೆ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಳ್ತೀನಿ ಅಂತಂದ್ರೂ ನಿಮಗೆ ಮೇಕಿಂಗ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಬೀಳುತ್ತೆ. ಸೊ ನೀವು ಒಂದ್ಸಲ ಒಡವೆ ತೊಗೊಳ್ಬೇಕಾದ್ರೆ ನೋಡಿ ಕ್ಲೀನಾಗಿ ಯೋಚನೆ ಮಾಡಿ ಚೆನ್ನಾಗಿ ನಿಮಗೆ ಯಾವ ಥರ ಬೇಕು, ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನೀವು ಯಾವುದೇ ಜ್ಯುವೆಲ್ರಿನ ತೊಗೊಂಡ್ರು ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಅಂದರೆ ನೀವು ಮತ್ತೆ ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡಬೇಕಿರುತ್ತೆ, ಇಲ್ಲ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಬೀಳ್ತಿರುತ್ತೆ, ಇಲ್ಲಾಂದರೆ ಸರಿ ಮಾಡಿಸೋದಕ್ಕೆ ಎಕ್ಸ್ಟ್ರಾ ದುಡ್ಡು ಆಗ್ತಿರುತ್ತೆ. ಸೊ ನೀವು ಯಾವುದೇ ಜ್ಯುವೆಲ್ರಿ ತೊಗೊಳ್ಬೇಕಿದ್ರು ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳೋದು ಒಳ್ಳೆಯದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.